ಯಾವ ಕೆಲಸದಲ್ಲಿದ್ದಿ ಕಂಠಿ? ಅದೇನು ಕೇಳ್ತಿ? ಸ್ವಾತಂತ್ರ್ಯ ಸಮರದಲ್ಲಿ ಸ್ವಯಂ ಸೇವಕನಾಗಿ ದುಡಿದೆ. ಗಾಂಧಿ ರಾಜ್ಯ ಬಂದ ಮೇಲೆ ಗ್ರಾಮೋದ್ಧಾರಕ್ಕೆ ಹಿಡಿದು ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಸಾಧಿಸ್ತಾ ಇದ್ದೀನಿ. ಇಲ್ಲ ನೋಡಿ, ಸ್ವಲ್ಪ ಬರ್ತೀರಾ? ಬಂದ ಬಂದೆ ಮಿತ್ರ. ಗೃಹಕೃತ್ಯದ ಗುಪ್ತ ಆಲೋಚನೆ ಕರೆ ಗುಳಿ ಗುಟರೋಪಾದಿಯಲ್ಲಿ ಕೂಗ್ತಾ ಇದೆ. ಮನಸ್ಸಿಗೆ ತಿಳ್ಕೊಬೇಡಪ್ಪ. ಬಂದ ಏನಪ್ಪಣೆ? ಯಾವ್ದು ಈ ಬಾದ್ರಾಯಣ ಸಂಬಂಧ ಅಂತ. ಊಹು, ಬಹಳ ಬಹಳ ಹಳೇದು. ಅಲ್ರಿ, ಇನ್ನು ಎಷ್ಟು ದಿವಸ ಇಲ್ಲೇ ಒಕ್ಕರಿಸ್ತಾರೆ ಅಂತ? ಅಲ್ಲ ಸಾತು, ಅಪರೂಪಕ್ಕೆ ಬಂದಿದ್ದಾರೆ. ನಾಲ್ಕು ದಿವಸ ನಮ್ಮಂದಿಗೆ ನಿಕ್ಕಿ ನಿಕ್ಕಿ ಅಂತ ನಲಿದು ಹೋಗ್ಲೇಳು. ಮೆಲ್ಲಗೆ ಮಾತಾಡ್ರಿ, ಗಾನ್ ಹಾಗೆ ಗಂಟ್ಲು ಮಾಡ್ಕೊಂಡು ಗಲಾಟೆ ಎಬ್ಬಿಸ್ಬೇಡಿ. ಉಪಾಯವಾಗಿ ಈ ಸಾಗ್ ಹಾಕೋ ಏರ್ಪಾಡು ಮಾಡಿ. ಅಪರೂಪವಾಗಿ ಬಂದ ಅತಿಥಿಗಳ ಆರೋಗಣೆಗೆ ಅಡುಗೆ ಏನ್ ಮಾಡ್ಲಿ ಅಂತ ಅರ್ಥಕೊಳ್ಳೋ ಹತ್ರ ನನ್ನ ಅರ್ಧಾಂಗಿಗೆ. ಶ್ರೀನಾಥ್, ಸಂಜೆ ಅಡುಗೆ ಸಿದ್ಧವಾಗೋ ಹೊತ್ತಿಗೆ ಹಾಗೆ ಹೊರಗಡೆ ಸುತ್ತಾಡ್ಕೊಂಡು ಬರೋಣಪ್ಪ. ಇಲ್ಲ ಕಂಠಿ. ಹೊರಗಡೆ ಹೋಗುವಾಗ ನಾನು ಬರ್ತೀನಿ ಬಾರದಪ್ಪ. ನಿಮ್ಮಮ್ಮನ ಜೊತೆ ಹೋಗಿ ಈರುಳ್ಳಿ ಸುಮ್ಮ. ಹಳ್ಳಿಗೆ ಹೋಗ್ಬೇಕು. ನಮ್ಮ ತಾತ ಇವತ್ತೇ ಹೊರಟು ಬರ್ಬೇಕು ಅಂತ ಹೇಳಿದ್ದಾರೆ. ಕತ್ಲಾಗೋಷ್ಟ್ರಲ್ಲಿ ಅಲ್ಲಿ ಇದ್ದು ಬಿಡ್ಬೇಕು. ಸುಮ್ಮನ ಇನ್ನೇನು ಹೊರಡತ್ತಾನೆ? ಎಲ್ಲಿಗೆ? ಇದೇನು ನೀನು ಹೊಸ ಸ್ನೇಹದ ಸಂಭ್ರಮದಲ್ಲಿ ತಾತನ ಆಹ್ವಾನ ಮರೆತು ಬಿಟ್ಟಿಯಾ? ಓ ಹೌದು ಹೌದು, ಅಂದಾಗ ಮರ್ತೇ ಬಿಟ್ಟೆ. ಕುಂಕುಮ ಕೊಡ್ರಿ, ಹೊರಡ್ತೀವಿ. ಏನಯ್ಯ ಹುಡುಗಾಟ, ಇನ್ನು ಈಗ ತಾನೇ ನಮ್ಮ ಮನೆ ಹೊಸ್ತಾ ಕಾಲಿಡ್ತಾ ಇದ್ದೀರಿ. ಒಪ್ಪ ತೂಟ ಕೂಡ ಮಾಡದೆ ಹೊರಟು ಬಿಡೋದೆ? ಖಂಡಿತ ಇವತ್ತು ಇನ್ನೂ ಊಟ ಮಾಡಿ ಹೋಗ್ಬೇಕು. ಬಿಡು ಟ್ರಂಕ್ ಬಿಡು, ನೀ ಸುಮ್ಮನೆ ಬಿಡಬೇಕು ನೀನು. ಏನಮ್ಮ, ಅನಾನುಕೂಲ ಇಲ್ದಿದ್ರೆ ನಿಂತು ಬಿಡಿ. ಹೊರಡ್ಲೇಬೇಕಾಗಿದ್ರೆ ನನ್ನ ಅಭ್ಯಂತರವೇನಿಲ್ಲ. ಇಷ್ಟಕ್ಕೂ ಎಲ್ಲಿ ಹೊರಟೋಗ್ತೀರಿ? ಸ್ನೇಹಿತರು ಅಂದ್ಮೇಲೆ ಬರೋದು ಹೋಗೋದು ಇದ್ದೇ ಇರುತ್ತೆ ಅಲ್ವೇ? ತಗೋ, ಪ್ರಪಂಚದಲ್ಲಿ ಸ್ನೇಹ ಮುಖ್ಯ. ಊಟಕ್ ಗತಿ ಇಲ್ಲದೆ ಯಾರು ಒಬ್ರ ಮನೆಗೆ ಒಬ್ರು ಬರಲ್ಲ. ಆಗಾಗ ಬರ್ತಾ ಇರಿ. ಅಲ್ಲ ಸಾತು, ಅಲ್ವೂ ಅಲ್ಲ ಬೆಲ್ವೂ ಅಲ್ಲ, ಯಾರ ಸಂದರ್ಭ ಹೇಗಾಗಿರುತ್ತೋ. ಹಿಂದೂ ಮುಂದೆ ಯೋಚನೆ ಮಾಡದೆ ತೊಂದರೆ ಗುರಿ ಮಾಡಬೇಡಿ, ಸುಮ್ಮನಿರಿ ಸಾಕು.